ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷಿತಾ ಬಿ ಸುದ್ದಿ ನೋಡೋಣ ಸುದ್ದಿಗಿಂತ ಮುಂಚೆ ಹೆಡ್ಲೈನ್ಸ್ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆ ಮಕ್ಕಳು ಮಾಡುವ ಎಲ್ಲ ತಪ್ಪುಗಳನ್ನು ಮನ್ನಿಸಬೇಡಿ ನಾಡಗೌಡ ವಾರ್ತೆಗಳ ವಿವರ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಪಾಲಕರು ಕೊಡುತ್ತಿಲ್ಲ ಮಕ್ಕಳನ್ನು ಹಾಳು ಮಾಡುವುದರಲ್ಲಿ ಪಾಲಕರೇ ಜವಾಬ್ದಾರರಾಗಿದ್ದೇವೆ ಮಕ್ಕಳು ಏನೇ ತಪ್ಪು ಮಾಡಿದರೂ ಕ್ಷಮಿಸುವ ಬದಲು ಅವರನ್ನು ತಿದ್ದಿ ತಿಳಿಸುವ ಕೆಲಸ ಪಾಲಕರು ಮಾಡಬೇಕು ಎಂದು ಶಾಸಕ ಸಿಎಸ್ ನಾಡಗೌಡಪ್ಪಜಿ ಹೇಳಿದರು ಜ್ಞಾನವನ್ನು ಕೊಡುವುದರ ಜೊತೆ ನಾವು ಸಂಸ್ಕಾರವನ್ನು ಕೊಡಬೇಕು ಅದು ಬದುಕಿಗೆ ದಾರಿಯನ್ನು ಮಾಡಿಕೊಡುತ್ತೆ ನಮ್ಮ ಮಕ್ಕಳು ಏನು ಮಾಡಿದರೂ ಕ್ಷಮ ಮಾಡ್ತೀವಿ ಒಳ್ಳೆಯದು ಮಾಡಿದರೂ ಕ್ಷಮ ಮಾಡ್ತೀವಿ ಆಯ್ತಪ್ಪ ಶಬಾಸಿಗೇರಿ ಕೊಡ್ತೇವೆ ಏನೇ ತಪ್ಪು ಮಾಡಿದರೂ ಕೂಡ ಅವನು ಕ್ಷಮಿಸ್ತೀವಿ ಅದರ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗ್ಬೇಕು ತಪ್ಪು ಮಾಡಿದಾಗ ಅದು ತಪ್ಪು ಇದು ಅಲ್ಲ ಸಮಾಜ ಇದಕ್ಕೆ ಪ್ರೋತ್ಸಾಹ ಕೊಡೋದಿಲ್ಲ ಅನ್ನೋದನ್ನ ನಾವು ಹೇಳಬೇಕು ಇದು ಪಾಪ ಭಗವಂತನಿಗೆ ದೃಷ್ಟಿಯಲ್ಲಿ ಇದು ನಾವು ಮಾಡತಕ್ಕಂಥದ್ದು ಪಾಪ ಅಂತ ನೀವು ಹೇಳಿ ಆ ಮಕ್ಕಳನ್ನು ತಿದ್ದತಕ್ಕಂಥ ಕೆಲಸ ಆಗ್ಬೇಕು ನಾವು ಶಿಕ್ಷಕರು ಒಂದು ಕಡೆ ಅದರ ಕೆಲಸ ಮಾಡಿದರೆ ಪಾಲಕರು ಈ ಕೆಲಸವನ್ನು ಕೂಡ ನಾವು ಮಾಡಬೇಕು ನಾವು ಇದನ್ನು ಮಾಡ್ತಾ ಇಲ್ಲ ಹೀಗಾಗಿ ನಮ್ಮ ಮಕ್ಕಳು ಒಂದು ಹಂತಕ್ಕೆ ಹೋಗಿ ಸ್ಟಾಗ್ನೆಂಟ್ ಆಗಿಬಿಡ್ತಾರೆ ಮುಂದಕ್ಕೆ ಹೋಗುವ ಇಚ್ಛೆನೇ ಇರೋದಿಲ್ಲ ಅವ್ರಿಗೆ ಯಾಕೆ ಅವರು ಸಂಪೂರ್ಣವಾಗಿ ತಂದೆ ತಾಯಿ ಮೇಲೆ ಅವಲಂಬಿತವಾಗಿ ಬೆಳೆದಿರ್ತಾರೆ ಅವ್ರಿಗೆ ಧೈರ್ಯ ಇರೋದಿಲ್ಲ ಮುಂದುವರಿತಕ್ಕಂಥ ಧೈರ್ಯ ಇರೋದು ಯಾಕೆ ಮುಂದುವರಿತಕ್ಕಂಥ ಧೈರ್ಯ ಯಾವಾಗ ಬರುತ್ತೋ ಅದು ಜವಾಬ್ದಾರಿ ಐತಂದಾಗ ಜವಾಬ್ದಾರಿ ಬರುತ್ತೆ ಇಲ್ಲಿಗೆ ಬರೋದಿಲ್ಲ ಆ ಜವಾಬ್ದಾರಿ ಜೀವನ ಮಾಡೋದನ್ನು ಕಲಿಸ್ಲಿಕ್ಕೆ ಪಾಲಕರುಗಳು ಮುಂದಾಗಬೇಕು ಸಮಾಜದಲ್ಲಿ ಇರ್ತಕ್ಕಂಥ ಹಿರಿಯರು ಅದಕ್ಕೆ ನಾಂದಿ ಆಗಬೇಕು ಅನ್ನೋಂಥ ಮಾತನ್ನು ಹೇಳ್ತಾರೆ ತಾಲೂಕಿನ ಬಿದರಕುಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಂಗಳವಾರ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗೆ ಚಾಲನೆ ಹಾಗೂ ಬಿದರಕುಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯುಕೆಜಿ ಆಂಗ್ಲ ಮಾಧ್ಯಮ ತರಗತಿ ಉದ್ಘಾಟಿಸಿ ಅವರು ಮಾತನಾಡಿದರು ಮೂರ್ಖ ಶಾಲೆಯಲ್ಲಿ ಚೌಣಿ ಕೂಡ ಇರಲಿಲ್ಲ ಈ ರಾಷ್ಟ್ರದ ಉಪನಾಯಕರಾದರು ಯಾರಾದರೂ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರಾದರೂ ಇದನ್ನ ನೆನ್ಪಿಟ್ಕೊಳ್ಳಿ ಓದಲಿಕ್ಕೂ ಕೂಡ ಅವ್ರ ಹತ್ರ ಅವಕಾಶಗಳು ಇರಲಿಲ್ಲ ಬಡತನ ಅಷ್ಟು ಬಡತನದ ಮನೆತನದಲ್ಲಿದ್ದಂತ ಅವ ಕಲಿಬೇಕು ಅನ್ನುವಂತ ಹವ್ಯಾಸ ಚಿಕ್ಕ ವಯಸ್ಸಿನಲ್ಲೇ ಆಗ್ತಕ್ಕಂತ ಶೋಷಣೆಯನ್ನು ನೋಡಿ ನಾನು ಸಾಧಿಸ್ಬೇಕು ನನ್ನ ಜನಾಂಗಕ್ಕೆ ನ್ಯಾಯವನ್ನು ಕೊಡಬೇಕು ಈ ದೇಶದಲ್ಲಿ ಅಂತ ಪಣವನ್ನು ತೊಟ್ಟಿದ್ದು ಚಿಕ್ಕ ವಯಸ್ಸಿನಲ್ಲಿ ದೀಪದ ಕೆಳಗಡೆ ಹೋಗ್ತಾರೆ ಮನೆಯಾಗ ದೀಪ ಇರೋದಿಲ್ಲ ದೀಪಕ್ಕೆ ಹಾಕಕ್ಕೆ ಎಣ್ಣೆನೂ ಇರೋದಿಲ್ಲ ಪಂಚಾಯತಿಯಲ್ಲಿ ಹಚ್ಚಿಡ್ತಕ್ಕಂತ ದೀಪದ ಕೆಳಗಡೆ ಓದಿ ಪರೀಕ್ಷೆಯನ್ನು ಬರೀತಾನೆ ಅವರು ಈ ರಾಷ್ಟ್ರದ ಸಂವಿಧಾನ ಬರೀತಾರೆ ಕೊನೆಗೆ ಇವತ್ತು ಕೂಡ ಮೂಲೆ ಮೂಲೆಯಲ್ಲಿ ಕೂಡ ಹಳ್ಳಿ ಹಳ್ಳಿಯಲ್ಲಿ ಕೂಡ ಇವತ್ತು ಅಂಬೇಡ್ಕರ್ ಅವ್ರನ್ನ ದೇವರಂತ ತಿಳ್ಕೊಂಡು ನಾವು ಅವ್ರನ್ನ ಏನಪ್ಪ ಅಂದ್ರೆ ಅವ್ರಿಗೆ ಆರಾಧನೆ ಮಾಡ್ತೀವಿ ನಾವು ಆರಾಧನೆ ಮಾಡ್ತೀವಿ ಕಲಿಯುಗದ ದೇವರು ಅಂತ ತಿಳ್ಕೊಂಡು ನಿಮ್ಮಲ್ಲಿ ಒಬ್ರು ಅಂಬೇಡ್ಕರ್ ಆಗ್ಬೇಕು ನಿಮ್ಮಲ್ಲಿ ಒಬ್ರು ಜವಾಹರ್ಲಾಲ್ ನೆಹರು ಅವರು ಆಗ್ಬೇಕು ಒಬ್ರು ಮಹಾತ್ಮ ಗಾಂಧಿ ಆಗ್ಬೇಕು ಒಬ್ರು ಇಂದಿರಾ ಗಾಂಧಿ ಆಗ್ಬೇಕು ಹೌದಿಲ್ಲ ಚೌಲ ಗಗನಕ್ಕೆ ಹಾರಿ ಚಂದ್ರಾಮನ್ನ ಚುಂಬನೆ ಮಾಡೋದಕ್ಕೆ ಹೋದಂತವ್ರು ಒಬ್ಬ ವಿಜ್ಞಾನಿ ಈ ರೀತಿಯಾಗಿ ನೀವು ಛಲವನ್ನ ತೊಡಬೇಕು ಒಬ್ಬ ಒಳ್ಳೆ ಸೈಂಟಿಸ್ಟ್ ಆಗ್ಬೇಕು ಯಾರನಿಗೆ ಆಗ್ಬೇಕು ಅಬ್ದುಲ್ ಕಲಾಂ ಆಜಾದ್ನಂಗೆ ಆಗ್ಬೇಕು ಅಬ್ದುಲ್ ಕಲಾಂ ಮತ್ತೆ ರಾಮನಗರ ಹತ್ರ ಹಳ್ಳಿ ಮೀನಿದ ಪುಟ್ಟಿ ಹೊತ್ಕೊಂಡು ದಿವಸ ಕೆಲಸ ಮಾಡಿದ್ರೆ ನಾಲ್ಕಡೆ ಕೊಡ್ತಿದ್ರಂತವ್ರು ಕೇವಲ ನಾಲ್ಕಡೆ ಬಡತನ ಅಷ್ಟು
ಅವರು ಶ್ರೇಷ್ಠ, ಇಡೀ ಜಗತ್ತಿಗೆ ಶ್ರೇಷ್ಠವಾದಂಥ ವಿಜ್ಞಾನಿ ಆದರು ನಮ್ಮ ದೇಶದ. ಇವು ಒಂದು ಇರುವಂಥ ಇತಿಹಾಸಗಳು. ನೀವು ಈ ಪ್ರತಿಭೆ ಮುಖಾಂತರ ಆ ಗುರಿಯನ್ನು ಸಾಧಿಸುತ್ತ ಛಲ ಇವತ್ತು ತೊಡಬೇಕು. ಪ್ರಭಾರ್ ಬಿಇಒ ಯು ಪಿ ದರಿಕಾರ್ ಮಾತನಾಡಿ, ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಪ್ರತಿಭೆಗೆ ಆದ್ಯತೆ ನೀಡಿ ತೀರ್ಪು ಕೊಡುವ ಕಾರ್ಯ ನಿರ್ಣಾಯಕರು ಮಾಡಬೇಕು. ಶಿಕ್ಷಕರ ಮಕ್ಕಳು ಅಧಿಕಾರಿಗಳ ಮಕ್ಕಳೆಂದು ನೋಡದೆ ಕಡುಬಡತನದಲ್ಲಿರುವ ವಿದ್ಯಾರ್ಥಿ ಇದ್ದರೂ ಅಂಥವರಲ್ಲಿನ ಪ್ರತಿಭೆ ಗುರುತಿಸಿ ನ್ಯಾಯ ಒದಗಿಸಬೇಕು ಎಂದರು. ಶಿಥಿಲ ಕೊಠಡಿಯಲ್ಲಿ ಆಂಗ್ಲ ಮಾಧ್ಯಮ ತರಗತಿ ಉದ್ಘಾಟನೆ. ಬಿದರಕುಂದಿಗೆ ಆಗಮಿಸಿದ್ದ ಶಾಸಕ ಅಪ್ಪಾಜಿ ನಾಡ್ಗೋಡ್ ಅವರಿಂದ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಕೆಜಿ ಆಂಗ್ಲ ಮಾಧ್ಯಮ ಶಾಲೆಯ ತರಗತಿ ಉದ್ಘಾಟನೆಯನ್ನು ಶಾಲೆಯ ಶಿಥಿಲ ಕೊಠಡಿಯಲ್ಲಿ ಮಾಡಿಸಲಾಯಿತು. ಕೊಠಡಿ ಉದ್ಘಾಟಿಸುತ್ತಲೇ ಅಧಿಕಾರಿಗಳು ಎಸ್ಡಿಎಂಸಿ ಪದಾಧಿಕಾರಿಗಳಿಗೆ ಕರೆದು ತಿಳಿ ಹೇಳಿದ ಶಾಸಕ ನಾಡ್ಗೋಡ್ ಅವರು, ಮೊದಲು ಈ ಕಟ್ಟಡವನ್ನು ಪ್ಲಾಸ್ಟರ್ ಮಾಡಿಸುವಂತೆ ತಿಳಿ ಹೇಳಿದ ಪ್ರಸಂಗ ನಡೆಯಿತು. ಶಾಸಕರು ಉದ್ಘಾಟಿಸಿದ ತರಗತಿಯ ಕೊಠಡಿಯ ಗೋಡೆಗಳು ಅಲ್ಲಲ್ಲಿ ಬಿರುಕು ಬಿಟ್ಟಿದ್ದು, ಕಿಟಕಿಗಳ ಬಾಗಿಲುಗಳಿಗೆ ಹಳೆಯ ಕಟ್ಟಿಗೆಯ ಪಳಿಗಳನ್ನು ಬಡಿಯಲಾಗಿತ್ತು. ವಿವಿಧ ಶಿಕ್ಷಕರ ಸಂಘಟನೆಯ ಪದಾಧಿಕಾರಿಗಳಾದ ಬಿಎಚ್ ಮದ್ನೂರ್, ಬಿಟಿ ವಜಲ್, ಎನ್ಎಸ್ ತುರುಡಿ, ಐಎ ಮಾಟ್, ಎಎಚ್ ಕಾಜಿ, ಎಂಎಸ್ ಕವಡಿಮಟ್ಟಿ, ಸಂಗಮೇಶ್ ಹಲ್ದೂರ್, ಎಸ್ಡಿಎಂಸಿ ಅಧ್ಯಕ್ಷ ಬಿಎಸ್ ಸುರೇಕುರ್ಬರ್, ಬಸಯ್ಯ ಹಿರೇಮಠ್, ಕಾಶಿನಾಥ್ ಸಜ್ಜನ್, ಎಸ್ಆರ್ ಸುಲ್ಪಿ, ದೈಹಿಕ ಶಿಕ್ಷಣ ಪರಿವೀಕ್ಷಕ ಬಿವೈ ಕವಡಿ, ಶಿಕ್ಷಣ ಸಂಯೋಜಕಿ ವಿಜಯಲಕ್ಷ್ಮಿ ಚಿಳಾಳ್ ಶೆಟ್ಟಿ, ಎಚ್ ಎ ಮೇಟಿ, ಸುರೇಶ್ ಹಿರೇಮಠ್ ಮೊದಲಾದವರು ಉಪಸ್ಥಿತರಿದ್ದರು. ಸಿದ್ದನಗೌಡ ಬಿಜ್ಜೂರ್ ನಿರೂಪಿಸಿದರು. ಶಾಲೆಯ ಮುಖ್ಯ ಗುರುಗಳು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರು ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.